ಅಧಿಕಾರಿ ಕೆ ರಂಗನಾಥ್ಗೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ ಎಸಿಬಿ ಮುಂದೆ ಇಪ್ಪತ್ತು ದಿನದಲ್ಲಿ ಶರಣಾಗಲು ರಂಗನಾಥ್ಗೆ ಕೋರ್ಟ್ ಸೂಚನೆ ನೀಡಿದೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವ ಕೋರ್ಟ್ ಇಪ್ಪತ್ತು ದಿನದಲ್ಲಿ ಸರೆಂಡರ್ ಆಗದೇ ಇದ್ರೆ ನಿರೀಕ್ಷಣಾ ಬೇಲ ರದ್ದು ಮಾಡುವ ಎಚ್ಚರಿಕೆ ಕೊಟ್ಟಿದೆ ಭೂಮಾಫಿಯಾಗೆ ಸಹಾಯ ಮಾಡಿದ ಅಕ್ರಮದಲ್ಲಿ ರಂಗನಾಥ್ ಭಾಗಿಯಾಗಿದ್ದ ಆರೋಪ ಹೊತ್ತಿದ್ದಾರೆ ಮಾರ್ಚ್ನಲ್ಲಿ ರಂಗನಾಥ್ ಮನೆ ಸಂಬಂಧಿಕರ ಮನೆಗೆ ಎಸಿಬಿ ರೇಡ್ ಮಾಡಿತ್ತು ಬೆಂಗಳೂರು ಉತ್ತರ ತಾಲೂಕು ಆಗಿದ್ದ ರಂಗನಾಥ್ ಮೂವತ್ತೇಳು ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಆದೇಶ ಮಾಡಿದ್ರು ಇದನ್ನ ಐಎಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಪತ್ತೆ ಮಾಡಿದ್ರು ಕೆಎಸ್ ರಂಗನಾಥ್ ಸಸ್ಪೆಂಡ್ಗೆ ಮಂಜುನಾಥ್ ಪ್ರಸಾದ್ ಶಿಫಾರಸು ಮಾಡಿದ್ರು ಎಸಿಬಿ ದಾಳಿ ಬಳಿಕ ರಂಗನಾಥ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಎಸ್ ಕೆಎಸ್ ಅಧಿಕಾರಿ ಕೆ ರಂಗನಾಥ್ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಬಿ ಮುಂದೆ ಶರಣಾಗಲು ರಂಗನಾಥ್ಗೆ ಕೋರ್ಟ್ ಸೂಚನೆಯನ್ನ ಅಂದ್ರೆ ಇಪ್ಪತ್ತು ದಿನಗಳ ಒಳಗಾಗಿ ಎಸಿಬಿ ಮುಂದೆ ಹಾಜರಾಗುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಈಗಾಗಲೇ ನಿರೀಕ್ಷಣಾ ಜಾಮೀನಿನ ಮೇಲೆ ಹೊರಗಿದ್ದಾರೆ ರಂಗನಾಥ್ ಅವರು ಒಂದು ವೇಳೆ ಎಸಿಬಿ ಮುಂದೆ ಹಾಜರಾಗದೇ ಇದ್ದಲ್ಲಿ ಇಪ್ಪತ್ತು ದಿನಗಳ ಒಳಗಾಗಿ ಆ ನಿರೀಕ್ಷಣಾ ಜಾಮೀನನ್ನ ಕ್ಯಾನ್ಸಲ್ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂದ್ರೆ ಸರ್ಕಾರಿ ಆದೇಶ ಉಲ್ಲಂಘಿಸಿ ಅಕ್ರಮವಾಗಿ ಆದೇಶ ಮಾಡಿದ್ರು ಅನ್ನುವಂತಹ ಆರೋಪ ರಂಗನಾಥ್ ಅವರ ಭೂ ಮಾಫಿಯಾಗೆ ಸಹಾಯ ಮಾಡಿ ಅಕ್ರಮದಲ್ಲಿ ರಂಗನಾಥ್ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಇದೆ ಮಾರ್ಚ್ ನಲ್ಲಿ ರಂಗನಾಥ್ ಮನೆ ಸಂಬಂಧಿಕರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ನಡೆಸಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಎಸಿ ಆಗಿದ್ರು ರಂಗನಾಥ್ ಅವರು ಮೂವತ್ತೇಳು ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಆದೇಶ ಮಾಡಿದ್ರು ಅನ್ನುವಂತ ಆರೋಪ ಭೂಮಿ ಅಕ್ರಮ ಆದೇಶ ಪತ್ತೆ ಮಾಡಿದ್ರು ಐಎಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಅವರು ಹೀಗಾಗಿ ಕೆ ಎಸ್ ರಂಗನಾಥ್ ಸಸ್ಪೆಂಡ್ ಗೆ ಕೂಡ ಮಾಡಲಾಗಿತ್ತು ಎಸಿಬಿ ದಾಳಿ ನಂತರದಲ್ಲಿ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಈಗ ನಿರೀಕ್ಷಣಾ ಜಾಮೀನಿನ ಮೇಲೆ ಏನು ಹೊರಗಡೆ ಇದ್ದಾರೆ ಇದುವರೆಗೂ ಕೂಡ ಅವರು ಎ ಅಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಯಾವುದೇ ರೀತಿ ವಿಚಾರಣೆಗೆ ಒಳಪಟ್ಟಿಲ್ಲ ಹೀಗಾಗಿ ಈ ಕುರಿತಂತೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಇಪ್ಪತ್ತು ದಿನದ ಒಳಗಾಗಿ ಎ ಸಿ ಬಿ ಮುಂದೆ ಹಾಜರಾಗುವಂತೆ ಸೂಚನೆ ನೀಡಿದೆ